ರಾತ್ರಿ ಹೊತ್ತಿದೆಯಲ್ಲ ಈ ಜಾಗದ ಕಡೆ ಯಾರು ಹೋಗದೇ ಇಲ್ಲ, ಆದರೆ ನಾನು ಈ ಜಾಗ ಕಡೆ ಹೋಗ್ತಿದ್ದೀನಿ. ಯಾಕೆಂದ್ರೆ ಆ ಮರದ ಹತ್ರ ದೆವ್ವಗಳನ್ನ ಏನೋ ಸೊಂಡ್ ಬಂತಲ್ವ. ಹೋಗಿರ್ಲಿ ಬನ್ನಿ. ಇದೇನಪ್ಪ ಇದು? ಹೋ, ಹುಳಾನ ಹುಳ ಕೆಲ್ಕೊಂಬಿಟ್ನಲ್ಲ. ನಾನೀಗ ಇಲ್ಲಿ ಕಲ್ಪಲ್ಲಿ ಸಿಮೆಂಟ್ರಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬ ಹರರ್ ಆಗಿದೆ. ಹೋ, ಇಲ್ಲಿ ದೆವ್ವಗಳು ಸಿಗ್ತವೋ ಇಲ್ಲ ಗೊತ್ತಿಲ್ಲ, ಆದರೆ ಹೆದರಿಕತೆ ಸ್ವಲ್ಪ ಆಗ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಮರ ಇದೆ. ಈ ಮರದ ಪಕ್ಕದಲ್ಲಿ ಇಲ್ಲಿ ಒಂದು ಸಮಾಧಿ ಇದೆ. ಈ ಸಮಾಧಿ ಏನಾಗಿದೆ ಅಂದರೆ ಅದು ಒಬ್ಬ ತಂದೆಯ ಸಮಾಧಿ ಆಗಿತ್ತು. ಆ ತಂದೆಗೆ ಮನಃಶಾಂತಿ ಆಗಿರಲಿಲ್ಲ, ಆದ್ದರಿಂದ ಆ ತಂದೆ ಏನು ಮಾಡ್ತಿದ್ದಂದ್ರೆ ಡೈಲಿ ತನ್ನ ಕುಟುಂಬಕ್ಕೆ ಕಾಟ ಕೊಡ್ತಾ ಇದ್ದ. ಕಾಟ ಅಂದರೆ ಹೆಂಗೆ ಅಂದರೆ ಡೈಲಿ ಅವ್ರ ಮನೇಲಿ ಕಾಣಿಸ್ಕೊಳ್ಳೋದು, ಮತ್ತು ಕನ್ಸಲ್ಲಿ ಬರೋದು, ಈ ಥರ ಎಲ್ಲ ಮಾಡ್ತಾ ಇದ್ದ. ಆನಂತರ ಮನಸ್ಸಲ್ಲೆಲ್ಲ ನೆಮ್ಮದಿನೂ ಇರ್ತಿರಲಿಲ್ಲ, ರಾತ್ರಿಯೆಲ್ಲ ಏನೇನು ಆಗಿದೆಲ್ಲ ಆಗ್ತಿತ್ತು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಸಮಾಧಿಯ ಮಗ ಏನು ಮಾಡ್ತಾನೆ, ಯಾರೋ ಒಬ್ಬರ ಮಾಂತ್ರಿಕನೋ ಅಥವಾ ಮಾಟ ಮಂತ್ರ ಅಂತ ಹೋಗ್ತಾರೆ. ಹೋದ ತಕ್ಷಣ ಅವ್ರೇನು ಹೇಳ್ತಾರಂದ್ರೆ, ನಿಮ್ಮ ಅಪ್ಪನಿಗೆ ಮನಃಶಾಂತಿ ಆಗಿಲ್ಲಪ್ಪ, ಹೋಗಿ ಡೈಲಿ ದೀಪ ಹಚ್ಚು ಅಂತ ಹೇಳ್ತಾರೆ. ಅದಕ್ಕೆ ಮಗ ಡೈಲಿ ದೀಪ ಹಚ್ಚಕ್ಕೆ ಬರ್ತಿರ್ತಾನೆ. ಒಂದು ದಿವಸ ಏನಾಗುತ್ತಂದರೆ ಗಾಳಿ ಅಥವಾ ಮಳೆ ಆಗಲಿ ಏನಿರೋದಿಲ್ಲ, ಆದರೂ ಈ ಮರ ಇದೆಯಲ್ಲ ಒಂದು ಕೊಂಬೆ ಕಟ್ಟಾಗಿ ಕೆಳಗೆ ಬಿದ್ದುಬಿಡ್ತಾ ಅದ್ರ ಪಕ್ಕದಲ್ಲಿ ಇಲ್ಲಿ ಹುಡುಗರು ಏನು ಮಾಡ್ತಾರೆ, ಎಣ್ಣೆ ಹೊಡೆಗೆ ಬಂದಿರ್ತಾರೆ. ಆ ಹುಡುಗರು ನೋಡ್ತಾರೆ. ಆ ಹುಡುಗರಿಗೆ ಒಂದು ಗೊತ್ತಿತ್ತು ಏನಂದರೆ, ಇಲ್ಲಿ ಇದು ಈ ಸಮಾಧಿಗೆ ಶಾಂತಿ ಆಗಿಲ್ಲ, ಆದ್ದರಿಂದ ಡೈಲಿ ದೀಪ ಹಚ್ಚಕ್ಕೆ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಆ ಹುಡುಗರು ಏನು ಮಾಡ್ತಾರೆ ಅಂದರೆ, ಒಂದು ಕಲ್ಲು ತಗೊಂಡು ಆ ದೀಪಕ್ಕೆ ಎತ್ತಿ ಹಾಕ್ಬಿಡ್ತಾರೆ. ಎತ್ತಿ ಹಾಕ್ಬಿಟ್ಟು ತಂಪಡಿತಾವು ಈ ಕಡೆ ಹೋಗ್ತಾರೆ. ಈ ಕಡೆ ಹೋಗಿ ಈ ಕಡೆ ಹೋಗ್ತಾರೆ. ಬನ್ನಿ ತೋರಿಸಿ, ಯಾವ ಕಡೆ ಅಂದರೆ ಇಲ್ಲಿ ಇದೆಯಲ್ಲ ಜಾಗ, ಈ ಕಡೆ ಹೋಗ್ಬಿಡ್ತಾರೆ. ಈ ಕಡೆ ಹೋಗ್ಬಿಟ್ಟು ಪುನಃ ವಾಪಸ್ಸು ಇಲ್ಲಿದೆಯಲ್ಲ ಈ ಸಮಾಧಿಗೆ ಬಂದ್ಬಿಡ್ತಾರೆ. ಪುನಃ ಇಲ್ಲಿದ್ದಂಗೆ ಈ ಸಮಾಧಿಗೆ ಬಂದ್ಬಿಡ್ತಾರೆ. ಆ ಸಮಾಧಿಗೆ ಬಂದು ನೋಡಿದಾಗ ಅಲ್ಲೇನಾಗುತ್ತಂದ್ರೆ ದೀಪ ತನ್ನಷ್ಟು ತಾನೇ ಉರಿತಾ ಇರುತ್ತೆ. ಇದೇ ಇಲ್ಲಿ ಸಸ್ಪೆನ್ಸ್ ಆಗಿರೋದು. ಆದ್ದರಿಂದ ಈ ಪ್ಲೇಸ್ ಕೂಡ ಹಾಂಟೆಡ್ ಆಗಿದೆ. ಇದನ್ನು ನೀವು ನಂಬ್ತೀರಾ, ಇದು ನಿಜಾನಾ ಸುಳ್ಳು ಅಂತ ನೀವೇ ಯೋಚನೆ ಮಾಡಿ. ಇಲ್ಲ, ಈ ಜಾಗದಲ್ಲಿ ಡೈಲಿ ಜನಗಳು ಬರ್ತಾನೆ ಇರ್ತವೆ. ಜನಗಳಂದರೆ ಮಾಮೂಲಿ ಜನಗಳಲ್ಲ, ಅನಾಥ ಶವಗಳು ಬರ್ತವೆ. ಅನಾಥ ಶವಗಳಂದರೆ ಕೆಲವೊಂದು ಮರಡರಾಗಿ ಬಿಟ್ಟೋಗಿರೋ ಸಮಾಧಿಗಳು, ಜನಗಳು ಮರಡರಾಗಿ ಸಾಯಿಸಿ ರೋಡಲ್ಲಿ ಬಿಟ್ಟೋಗಿರ್ತಾರಲ್ಲ ಅಂಥ ಜನಗಳು. ಮತ್ತು ಎಲ್ಲಾನ ಒಂದು ಕಡೆ ಇದು ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನಲ್ಲಿ ಯಾರಾದರೂ ಸುಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರಲ್ಲ ಅಂಥ ಜನಗಳು ಕೂಡ ಬರ್ತವೆ. ಒಟ್ಟಿನಲ್ಲಿ ಈ ಜಾಗದಲ್ಲಿ ಡೈಲಿ ಜನಗಳು ಬರ್ತವೆ. ಅಮ್ಮೋ,
ಈ ಜಾಗ ನೋಡಿದ್ರೇ ಹೆದರಿಕೆ ಆಗ್ತಿದೆ. ಇದೆ ನೋಡಿದ್ರು ಹಂಗೆ ನೋಡ್ಕೊಂತ ಹೋಗೋದಾಗಿರ ಏನಾದರೂ ಸಿಗ್ಬೋದು. ಹುಡುಕ ನೋಡದ 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 ಅಬ್ಬಾ ಅಬ್ಬಾ ಏನು ತಮ್ಮಂದಿರ ನೀವು ನಿಜವಾಗ್ಲು ನೀವು ನಿಜವಾಗ್ಲು ದೆವ್ವ ಆಗಿದ್ರೆ ನಾನು ಅಟ್ಯಾಕ್ ಮಾಡಿ ನೋಡೋಣ. ಹಾಂ ಇವೇ ಅಡ್ಡ ಇದೆ ಒಂದು ಜೂಮ್ ಮಾಡ್ತೀನಿ ರೀ. ಈಗ ಕಾಣಿಸ್ತು ಇದು 1938 ಅಂದರೆ ಸ್ವಾತಂತ್ರ್ಯ ಸಿಗಲಿಕ್ಕಿಂತ ಮುಂಚೆ ಕಟ್ಟಿದಂಥ ಸಮಾಧಿ ಅಂದರೆ ಹಳೆ ಸಮಾಧಿ ಇದು. ಫುಲ್ಲು ತೋರಿಸ್ತೀನಿ ಹೇಗಿದೆ ಅಂತ ಫುಲ್ ಈಗಿದೆ ನೋಡಿದ್ರು ಅಲ್ಲಿ ಒಂದೇನೋ ಕಟ್ಟಿದ್ದಾರೆ ಚಿಕ್ಕದು ಅದನ್ನ ನೋಡ್ಕೊಂಬರೋಣ ಇದೆ ಅದನ್ನು ತೋರಿಸ್ತೀನಿ ಯಾವುದಂತ. ಸಮಾಧಿನ ಅವರು ತಮಿಳಲ್ಲಿ ಬರೆದಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಆದರೂ ಒಳ್ಳೆ ಸಖತ್ತಾಗಿದೆ ಹಳೆಯ ಸ್ಟೈಲಲ್ಲಿ ಕಟ್ಟಿರೋದು. ಇದೇನು ಶಿವಂದೆಲ್ಲ ಕಟ್ಟಿದ್ದಾರೆ ಇದೆಲ್ಲ ಮೊನ್ನೆ ಮೊನ್ನೆ ಕಟ್ಟಿರೋದು ಇದೆಲ್ಲ ಈಗಿನ ಕಾಲದ್ದು ಇಲ್ಲಿ ಅಲ್ಲೊಂದು ಕೂಡ ಇದೆ ಅದನ್ನೆಲ್ಲ ಹಳೇದು ಅನಿಸುತ್ತೆ. ಈ ಥರ ಆ ಥರ ಕಟ್ಟಿದಾರಲ್ಲ ಅದು ತೋರಿಸ್ತೀನಿ ಯಾವುದಂದ್ರೆ ಜೂಮ್ ಮಾಡ್ತೀನಿ ರೀ ಅಲ್ಲಿ ಕಟ್ಟಿದ್ರಲ್ಲ ಆ ಥರ ಅದೆಲ್ಲ ಹಳೆಯ ಸಮಾಧಿಗಳು ಇವೆಲ್ಲ ಹೊಸದು ಅಲ್ಲಿ ಒಂದಿದೆ ಅಲ್ಲಿ ತೋರಿಸ್ತೀನಿ ಅದನ್ನು ಅದೇ ಅಲ್ಲಿದೆಯಲ್ಲ ಅದು ಇವೆಲ್ಲ ಅವೇ. ಈ ಪ್ರಪಂಚದಲ್ಲಿ ದೇವರಿಗೆ ಜನ ಹೆದರ್ತಾರೆ ಎಲ್ಲ ಗೊತ್ತಿಲ್ಲ ಆದರೆ ದೆವ್ವಕ್ಕಂತೂ ಜನ ಹೆದರೇ ಹೆದರ್ತಾರೆ. ಮನುಷ್ಯ ಯಾರಾದರೂ ಸತ್ತೋಗ್ಬಿಟ್ರೆ ಒಂದು ಫ್ಯಾಮಿಲಿ ದುಃಖ ಆಗುತ್ತೆ ಅದೇ ಇನ್ನೊಂದು ಫ್ಯಾಮಿಲಿಗೆ ಖುಷಿ ಆಗ್ತಿರುತ್ತೆ. ಅಬ್ಬಾಬಾ ಏನಿದು ಶಬ್ದ ಇದು ಪಟಾಕಿ ಶಬ್ದ ಗೊತ್ತು. ಅಲ್ಲಿ ಏನು ನಡೀತಿದೆ ಅಂದರೆ ಇವತ್ತು ಮಂಗಳ ಮುಖಿಯವ್ರದ್ದು ಏನೋ ಫೆಸ್ಟಿವಲ್ ಇದೆ. ನಾಯಿಗಳ ಶಬ್ದ ತುಂಬ ಬರ್ತಾ ಇದೆ. ಇನ್ನು ಕನ್ಸ್ ಕಣ್ಣಾ ಎಂತ ಕನ್ಸು ಮಾರಾಯ ಮಲಗಿದ್ರು ಕೂಡ ನಿಂದು ಕೆಟ್ಟ ಕೆಟ್ಟಲ್ಲಿ ಕೆಲಸ ಬೀಳ್ತವೆ. ಒಂದು ಕಾಲದಲ್ಲಿ ಈ ಜಾಗದ ಕಡೆ ಯಾರು ಹೋಗ್ತಾನೆ ಇರಲಿಲ್ಲ. ಒಂದು ಕಾಲ ಅಲ್ಲ ಈ ಕಾಲದ ಕೂಡ ಯಾರು ಹೋಗೋಕ್ಕಿಲ್ಲ. ಯಾಕಂದರೆ ಅಲ್ಲಿ ಹಳೆ ಕಾಲದಲ್ಲಿ ಜನಗಳೇನು ಮಾಡಿದಾರಂದರೆ ಆತ್ಮಗಳಿದೆಯಲ್ಲ ನೀವು ಫಿಲಮಲ್ಲ ನೋಡಿರ್ತೀರಲ್ಲ ಆತ್ಮಗಳನ್ನ ಗೊಂಬೆ ಮಾಡಿ ಅದನ್ನು ಮರಕ್ಕೆ ಆಣಿ ಹೊಡೆದಿದ್ದಾರೆ. ಆನಂತರ ಆ ಮರಕ್ಕೆ ದೆವ್ವಗಳಿದೆ ಅಂತಂದ್ಬಿಟ್ಟು ಯಾವ ಜನನೂ ಹೋಗೋಕ್ಕಿಲ್ಲ. ನಾನು ಆ ಜಾಗನ ಇವತ್ತು ನಿಮಗೆ ರಿಯಲ್ ಆಗಿ ಹೇಗಿದೆ ಅಂತ ತೋರಿಸ್ತೀನಿ ಮತ್ತು ಆ ಮರನೂ ನಿಮಗೆ ತೋರಿಸ್ತೀನಿ. ರಾತ್ರಿ ಹೊತ್ತಿದೆಯಲ್ಲ ಈ ಜಾಗದ ಕಡೆ ಯಾರು ಹೋಗೋದೇ ಇಲ್ಲ ಆದರೆ ನಾನು ಈ ಜಾಗ ಕಡೆ ಹೋಗ್ತಿದ್ದೀನಿ. ಯಾಕೆಂದರೆ ಆ ಮರದ ಹತ್ರ ದೆವ್ವಗಳನ್ನ ಏನೋ ಸೊಂಡ್ ಬಂತಲ್ವಾ ಹೋಗಿರಲಿ ಬನ್ನಿ ಬಾ ಇರಲಿ ಬನ್ನಿ ಸೊಂಡ್ ಬರಲಿ ಅಬ್ಬಾ ಬಾ ಬಾ ಏನಿದು ಮರ ಇಷ್ಟೊಂದಿದೆ ಅವಾಗ ಬಂದಿದ್ದ ಸೌಂಡ್ ಇದು ಟ್ರೈನ್ ಬರ ಅಮ್ಮ ಏನಿದು ಇಷ್ಟೊಂದು ಹರಾರಾಗಿದೆ ಆದರೂ ಆ ಜಾಗ ನಿಮಗೆ ತೋರಿಸಲೇಬೇಕು ಸ್ಮೆಲ್ ಎಲ್ಲ ಬರ್ತಾ ಇದೆ
ಒಬ್ಬನೆ ಬಂದ್ರೆ ಹೊಗೇನೆ ಎದ್ರಕೊಂಡು ಸತ್ಯ ಹೋಗ್ಬಿಡ್ತಾನೆ ನನ್ನ ಮನುಷ್ಯ. ಆಮರ ಅನ್ಸುತ್ತೆ ನೋಡಿ ಹೆಂಗಿದೆ ಜಾಗದಲ್ಲಿ ಯಾರಾದ್ರು ಒಬ್ಬನೇ ಬಿಡ್ತು. ಆ ಈ ಮರ ಅಲ್ವಾ ಬನ್ನಿ ಬನ್ನಿ ಅಂತ ಹೋಗೋದ ಆನೆಗಳಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲ. ಇಲ್ಲೆಲ್ಲ ಆನೆಗಳೆಲ್ಲ ಇದೆ. ಇದೇ ಮರ ನೋಡಿ ಈ ಮರ ಇದೆಯಲ್ಲ ಮರ ಇದೆಯಲ್ಲ ಈ ಮರದಲ್ಲಿ ಸತ್ತೋಗಿರೋ ಎಷ್ಟು ಅಂದರೆ ಆತ್ಮಗಳನ್ನೆಲ್ಲ ಆನೆ ಹೊಡೆದಿದ್ದಾರೆ. ಆನೆ ಇಲ್ಲಿಯೋ ಎಲ್ಲಾದರೂ ಕಾಣ್ತಿದೆ ಆನೆ ಸುತ್ತಬಿಡೋಣ ಇರೋದು. ಸೈಡ್ ಬಾಗುರು ನನಗೆ ಗಮನ ಸುತ್ತಬೇಡ ನಿಂತ ಬರೆ ಕಾಣಿಸ್ತಿದೆ ಮುಟ್ಬೇಡ ಗುರು ಕಾಣಿಸ್ತಿದೆ ಇಲ್ಲಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಇದೆಲ್ಲ ಮುಟ್ಬೇಡ ಇದೆಲ್ಲ ಆನೆಗಳು ಕಾಣಿಸ್ತಿದೆ ಕರೆಕ್ಟಾಗಿ ಜೂಮ್ ಮಾಡಿ ಕರೆಕ್ಟಾಗಿ ನಾನು ಇಲ್ಲೊಂದು ಇದೆ ಇಲ್ಲೊಂದು ಇದು ಒಂದು ಅದೊಂದು ಕಾಣಿಸ್ತಾ ಇದೆ ಇನ್ನೇನು ಮುಟ್ಬೇಡಪ್ಪ ಅಮ್ಮಿ ಕಾಣಿಸ್ತಾ ಇದೆ ಟಾರ್ಚ್ ಹೊಡಿಯಪ್ಪ ಕಾಣಿಸ್ತಾ ಇದೆ ಬಾಪ್ಪ ಇದು ಬನ್ನಿ ಈ ಕಡೆ ಈ ಕಡೆ ತೋರಿಸಿ ಈ ಕಡೆ ತೋರಿಸಿ ತೋರಿಸ್ತಪ್ಪ ಇದೆಲ್ಲ ಕಿತ್ಬೇಡಿ ಅಂತ ಹೇಳ್ತವ್ರೆ. ಇದೆ ನೋಡಿ ಆಣೆ ಹೊಡೆದಿರೋದೆಲ್ಲ ಅಲ್ಲಿ ಅಲ್ಲಿ ಹೊಡಿ ನಾನು ಕಾಣಿಸ್ತೀನ ನಿನ್ ಕಾಣಿಸ್ತೀಯ ಇದೆ ನೋಡಿ ಈ ದೆವ್ವಗಳು ಎಲ್ಲ ಆಣೆಗಳನ್ನೆಲ್ಲ ಇಲ್ಲಿ ಸ್ವಲ್ಪ ಇದೆ ತೋರಿಸಿ ಅಷ್ಟೇ ಸಾಕು ಬಾ ಅಬ್ಬ ಇಷ್ಟೇನಾ ಇದಕ್ಕೆಲ್ಲ ಯಾರದಾಗಿರ್ತಾರ ಇರ್ಲಿ ಬನ್ನಿ ಅಲ್ಲ ಇಂಥದ್ನೆಲ್ಲ ನೀವು ನಂಬ್ತೀರಾ ಇಂಥ ಒಂದು ಈ ಥರ ಎಲ್ಲ ಜನಗಳು ಅದು ಆನೆಗಳು ಹೊಡಿಯೋದು ಅದು ಮರದಗಳೆಲ್ಲ ದೆವ್ವಗಳು ಇರ್ತಮ್ಮ ಆನೆ ಹೊಡೆದ್ಬಿಟ್ರೆ ಆನೆ ಹೊಡೆದ್ರೆ ದೆವ್ವಗಳು ಮರದೊಳಗೆ ಇರ್ತಾವ ಅಂದರೆ ಮರದ ಸುತ್ತಲೂ ದೆವ್ವಗಳಿದೆ ಅಂತ ಅರ್ಥನಾ ಯಾರಿಗೆ ಗೊತ್ತು ನಿಮಗೆ ಗೊತ್ತು ಅದನ್ನೆಲ್ಲ ಯೋಚನೆ ಮಾಡಿ.